ಏನು ಮತ್ತೆ ನನ್ನ ನೋಡಿ ಕೂಡಿ ಹೋಗಿದಿ ಅದೆಲ್ಲ ನಿನಗೆ ಬೇಕಾಗಿಲ್ಲ ಸುಮ್ಮನೆ ಹೋಗು ಏಯ್ ಕಿನ ಏನುಕ ಹೂ ಕಿನ ಅವರದೇ ಕದನ ಹಿಡ್ಕೊಂಡು ನಿಂತೀಯ ಏನ್ರ ಅದು ಅದನೆ ಹಿಡ್ಕೊಂಡು ನಿಂತೀಯಲ್ಲ ಕೈಯಾ ಹೂ ಅದೇ ಯಾರಮ್ಮ ಇವರು ನನಗೂ ಅದ ಗೊತ್ತಾಗವಲ್ತ್ರಿ ನಾನು ನೋಡಿದ್ಕೂಲೇ ಮಾರಿ ಮುಚ್ಚಿಕೊಂಡು ಓಡಂಟ್ಲ ಅಕ್ಕ ಕೈ ಹಿಡ್ಕೊಂಡು ನಿಂತಾನೆ ಏಯ್ ಹಲೋ ಹೂ ಆರ್ ಯು ಐ ಸೇ ಓಪನ್ ಯುವರ್ ಫೇಸ್ ಇಲ್ಲಾಂದ್ರೆ ಪೊಲೀಸ್ ಗೆ ಇಮಿಡಿಯೇಟ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ರೇಣುಕ ಹಾಗ ಮಾಡಬೇಡ ಅನ್ನೆ ಸೌಂದರ್ಯ ನೀನ ಏನೈದು ಕಾಲೇಜ್ ನಾಗ ಡ್ಯೂಟಿ ಕ್ವೀನ್ ಆಗಿದಿ ಈಗ ಯಾಕಿಂಗಾಗಿ ಏ ಪ್ರಾಣಿ ಇವರಿಗೆ ಅದು ಬಂದಿರಬೇಕಾ असहायक ना निंत्रु तप्पु कूत्रु तप्पु बलगालिट्रु तप्पु एडगालिट्रु तप्पु एन माडिद्रु तप्पु कण्डिडितारे होडितारे इष्टेल्ल प्रयोजन रेणुका लक्षांतर रूपाय वरदक्षिणे कोट्टु मद्वे माडि ईग नानु सुखवागिल्ल अंद्रे ಅವರು ನನ್ನ ಜೊತೆ ಕುತ್ಕೊಂಡು ಕಣ್ಣೀರ್ ಹಾಕ್ತಾರ ಅಷ್ಟೇ ಪೊಲೀಸ್ ಕಂಪ್ಲೇಂಟ್ ಕೊಡಮ್ಮ ಮಹಿಳಾ ಸಂಘಕ್ಕಾದ್ರೂ ಹೇಳು ಹೋಗಿದ ತಕ್ಷಣ ನ್ಯಾಯ ಸಿಗೋ ಹಾಗಿದ್ದಿದ್ರೆ ಒಂದ ಕರ್ನಾಟಕನ ಕಾಪಾಡೋಕೆ ಇಷ್ಟೊಂದು ಸಂಘಗಳು ಬೇಕಾಗಿತ್ತಾ ಸರ್ ಎಲ್ಲ ಸ್ವಾರ್ಥ ಸರ್ ನಮ್ಮ ಅತ್ತೆ ಕೊಡೋ ಟಾರ್ಚರ್ ಗಿಂತ ಅವರ ಹತ್ರ ಓಡಾಡ ಟಾರ್ಚರ್ ಜಾಸ್ತಿ ಆಗಿಬಿಡುತ್ತೆ ಸುಂದರ್ಯ ನೀ ತಲೆ ಕೆಡಿಸ್ಕೋಬೇಡ ನಿಮ್ಮ ಅತ್ತೆಗೆ ನಾವು ಬುದ್ಧಿ ಕಲಿಸ್ತೀವಿ ಅದು ತುಂಬಾ ಕಷ್ಟ ಕಣೆ ನಾವು ಕಷ್ಟನ ಇಷ್ಟಪಟ್ಟಿವೋ ಅದು ಎಷ್ಟು ಕಷ್ಟ ಆದ್ರೂ ಚಿಂತಿಲ್ಲ ಆ ಕಷ್ಟಕ್ಕೆ ಒಂದು ಪರಿಹಾರ ಕೊಡ್ತೀವಿ ನಿಮ್ಮ ಅತ್ತೆನ ಎರಡು ದಿನ ನಮ್ಮ ಮನೆ ಕರ್ಕೊಂಡು ಬಾ ಅವಾಗ ನೋಡು ಕತ್ತಿನ ಬೇರೆ ಆಗ್ತತಿ ಆಯ್ತು ಕಣೆ ನೀ ನಂಬ್ಕೊಂಡು ನಾನು ಬರ್ತೀನಿ ಪಾಪ ಮದುವೆ ಆದ್ಮೇಲೆ ಪನ್ನೀರಲ್ ಕೈ ತೊಳಿಬೇಕು ಅನ್ಕೊಂಡಿದ್ದವಳು ಕಣ್ಣೀರಲ್ ಕೈ ತೊಳಿತಿದ್ದಿಲ್ಲವಾ ಅದಕ್ಕೆ ಅಲ್ಲೇನ್ರಿ ನಾನು ಪ್ಲಾನ್ ಮಾಡಿದ್ದೆ ಏ ಜ್ಯೋತಿಕಾ ಜ್ಯೋತಿಕಾ ಅಲ್ರಿ ರೇಣುಕಾ ಹ್ಮ್ ಅಕ್ಕಿನಾ ನೀ ಅಂತದ್ದು ಏನು ಪ್ಲಾನ್ ಮಾಡಿಯಾ ಪ್ರಾಣಿ व्यापारस्थरु व्यापार डौन आदकूले डिस्कौंट अंत मार्तारल्ल मोस इदु मोस अल्री अवरु बुद्धि कल्सोदु आहा एंपि अवरे आ हेण्मगु कष्ट अंत परिहार माडोके नीवु इष्टोंदु कष्ट पडतिरोदु नोड्तिद्रे हिंसे योचने योचने ದೊಡ್ಡ ಬನೆ ಕಟ್ಸ್ಕೊಟ್ಟಿದ್ದೀನಿ ನಮಸ್ಕಾರ ನಮಸ್ಕಾರ ಯಾರು ಇವರು ಇವರು ನನ್ನ ಫ್ರೆಂಡ್ ಅತ್ತೆ ರೇಣುಕಾ ಅವರು ಇವರು ನನ್ನ ಅತ್ತೆ ಹುಚ್ಚಮ್ಮ ಯಾಕೆ ಹೀಗೆ ನಗ್ತಾ ಇದ್ದೀರಾ ಹುಚ್ಚಮ್ಮ ಅಂದ್ರಲ್ಲ ಅದಕ್ಕೆ ನೀವು ಹೀಗೆ ನಗ್ತಾ ಇದ್ರೆ ನನ್ನ ಹೆಸರಲ್ಲಿರೋ ಹುಚ್ಚಂದ ನನ್ನ ಉಸಿರಿನ ಜೊತೆ ಸೇರಿಸ್ಕೊಂಡು ನಿಮ್ಮನ್ನ ಹುಚ್ಚಾಸ್ಪತ್ರೆ ಸೇರಿಸ್ಬಿಡ್ತೀನಿ ಅವ್ರ ಹಾಗೆ ರೀ ನೀವು ಒಂದ್ ಕಡೆ ಕೂತ್ಕೊಳ್ಳಿ ನೀವು ಬನ್ನಿ ಕೂತ್ಕೊಳ್ಳಿ ಪರವಾಗಿಲ್ಲ ಗಂಡನ ಒಳ್ಳೆ ಹದ್ಬಸ್ತಲ್ಲಿ ಇಟ್ಕೊಂಡಿದ್ದೀರಾ ಗಂಡನ ಹದ್ಬಸ್ತಲ್ಲಿ ಇಟ್ಕೊಳ್ಳೋದೇ ಇದ್ರೆ ಹೆಣ್ಣಾಗ್ಬಿಟ್ಟು ಏನ್ ಪ್ರಯೋಜನ ಹೇಳಿ ಇವ್ಳ್ಯಾರು ನಿಮ್ಮನ್ನ ಕೆಲಸದವಳ ಅಲ್ಲ ನನ್ ಸೊಸೆ ಸೊಸೆನ ಹೀಗಿಟ್ಕೊಂಡಿದ್ದೀರಾ ಮತ್ತಿನ್ನೇನು ತಲೆ ಮೇಲೆ ಇಟ್ಕೊಂಡು ಮೆರೆಸ್ಬೇಕಾಗಿತ್ತ ಇವ್ರನ್ನ ಹೀಗಿಟ್ಟಿದ್ದೆ ಸರಿ ಇಲ್ಲ ಅಂದ್ರೆ ನಮ್ಮನ್ನೇ ಕಾಲ್ ಕಸ ಮಾಡ್ಕೊಂಡು ಕೂಡಿಸ್ಬಿಡ್ತಾರೆ ಕರೆಕ್ಟ್ ಆಗಿ ಹೇಳಿದ್ರಿ ನಮ್ಮವಳು ಇದ್ದಾಳೆ ನೋಡಿ ಶ್ರೀಮಂತರ ಮಂತನಿನ ಬಂದಿದ್ದೀನಿ ಅಂತ ಮೆರಿತಾಳೆ ಏನೇ ನೋಡ್ತಾ ಇದೀಯಾ ಜ್ಯೂಸ್ ಕೊಟ್ಟು ಹೋಗು ಆಯ್ತತ್ತೆ ನನ್ನ ಹೆಂಡತಿಯ ಮೇಲೆ ಕೈ ಮಾಡುವಷ್ಟು ಧೈರ್ಯವಂತನಮ್ಮ ಏ ಮಗನೇ ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯನ ನಿನಗೆ ಅದು ಎಲ್ಲರ ಎದುರಿಗೆ ನನಗೆ ಅವಮಾನ ಮಾಡ್ತೀಯಾ ರೀ
ಬನ್ನಿ, ಯಾವ್ದಾದ್ರೂ ಹಾಳು ಬಾವಿ ಬಿದ್ದು ಪ್ರಾಣ ಕಳ್ಕೊಂಡು. ಬೇಡ ಸುಮ್ನಿರಮ್ಮ, ಮಗು ಗೊತ್ತಾಗಲ್ಲ, ಪಾಪ ಬೈದಲ್ಲೇನೋ ಹಾಗೆ ಮಾಡ್ಬಿಟ್ಟಿದೆ. ಮಾವ ನೀವು ಸುಮ್ನೆ ರೀ, ನೀವು ಕೊಟ್ಟಿರೋ ಸಲಿಗೆಯಿಂದಾನೇ ಇವಳು ಹೀಗಾಡ್ತಾ ಇರೋದು. ಅದೇ ಹುಚ್ಚಮ್ಮನ ಸೊಸೆ ನೋಡಿ, ಅತ್ತೆ ಪಕ್ಕ ಕೂತ್ಕೊಳ್ಳೋಕು ಭಯ ಪಡ್ತಾಳೆ, ಆದ್ರೆ ಇವಳು ಮನೇಲಿ ಯಾರು ಇಲ್ಲ ಅಂತ ಗೊತ್ತಾದ್ರೆ ಸಾಕು ಕಾಲ ಮೇಲೆ ಕಾಲ ಹಾಕೊಂಡು ರಾಣಿ ತರ ಕೂತ್ಕೊತಾಳೆ. ಅಜ್ಜಿ ನಮ್ಮಮ್ಮನ್ಗೆ ಎಲ್ರು ಮುಂದೆ ಹಾಗೆ ಬೈಬೇಡಿ. ಲೋ ಮೊಮ್ಮಗನೇ ನೀನ್ ಸುಮ್ನೆ ಏನು, ನಿನ್ಗೇನು ಅರ್ಥ ಆಗಲ್ಲ. ದೊಡ್ಡವ್ರು ಮಾತಾಡ್ತಾ ಇರುವಾಗ ಭಾರಿ ಕತೆ ತರ ಮಧ್ಯ ಬಂದ್ಯೋ, ನೀನ್ ಸರಿ ಕತೆ ಮಾಡ್ಬಿಡ್ತೀನಿ. ಅಂತೂ ಎಲ್ಲಾದ್ರೂ ಒಳ್ಳೆ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದೀರಾ. ಎರಡ್ ದಿನ ನೀವ್ ಇಲ್ಲಿರಿ, ನಿಮ್ಗೆ ಗೊತ್ತಾಗತ್ತೆ. ನಾವಿಬ್ರು ಸ್ವಲ್ಪ ಮಾತಾಡ್ಬೇಕು, ನೀವೆಲ್ಲ ಒಳಗೋಗಿ. ನಿನ್ಗೇನ್ ಆರ್ತಿ ಅಂತ ಹೇಳ್ಬೇಕಾ? ಹೋಗೆ ಒಳಗೆ. ಅತ್ತೆಯವರೇ ಒಳಗ್ ಹೋಗ್ಬೋದಾ? ಅವ್ರು ಹೇಳಿದ್ ನನ್ ಮುಗೀತಲ್ಲ, ಹೋಗೆ ಒಳಗೆ. ಕೂತ್ಕೊಳ್ಳಿ ಹುಚ್ಚಿ ಅವರು. ಹುಚ್ಚಿ ಅಲ್ಲ, ಹುಚ್ಚಮ್ಮ. ಕೂತ್ಕೊಳ್ಳಿ ಹುಚ್ಚ ಅಮ್ಮ ಅವರೇ. ನಿಮ್ ಸೊಸೆನ ಹೀಗೆ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳದ? ನನ್ ಕಣ್ಣಲ್ಲಿ ಹೇಳಿದ್ದನ್ನ ಅವಳ ಕೈಯಲ್ಲಿ ಮಾಡ್ತಾಳೆ. ನಿಮ್ಗ್ ಗೊತ್ತಿರೋದನ್ನ ನನಗ್ ಹೇಳ್ಕೊಡಿ, ನನಗ್ ಗೊತ್ತಿರೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ನಾವು ಕೊಡೋ ಟಾರ್ಚರ್ಗೆ ಸೊಸೆಯಿಂದಿರು ಕಳೆದೋಗ್ಬಿಡ್ಬೇಕು. ಕಳೆದ ಹೋದ್ರೆ ಮತ್ತೆ ನಾವೇ ಹುಡ್ಕೋಕ್ ಹೋಗ್ಬೇಕಲ್ಲ. ಅವ್ರ ಗಂಡಂದ್ರು ಇದಾರಲ್ಲ. ಅಲ್ರಿ ರೇಣುಕ, ನೀವು ಚಿಕ್ಕ ವಯಸ್ಸಿನ ಹುಡುಗಿ ತರ ಕಾಣ್ತಿರಲ್ರಿ. ಅದೆಲ್ಲ ಸೀಕ್ರೆಟು, ಅದೆಲ್ಲ ಚರ್ಚೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಎಸ್ ಎಂ ಪಿ ಕುಮಾರ್ ಅವರು ಕಾಯ್ತಾ ಇರ್ತಾರೆ, ಕತ್ತರಿಸ್ಬಿಡ್ತಾರೆ. ಅವ್ರು ನಿಮ್ಮ ಮಾವನ? ಅಲ್ಲ, ನಮ್ಮ ಡೈರೆಕ್ಟರ್ ರೈಟರ್ಗಳ ಮಾವ. ನನಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಯಿತು. ಒಂದೇ ಒಂದು ಮಗು ಮಾಡಿಕೊಂಡು ನನ್ನ ಸೌಂದರ್ಯನ ಕಾಪಾಡಿಕೊಂಡೆ, ಅವನಿಗೂ ಬೇಗ ಮದುವೆ ಮಾಡಿದೆ, ನನ್ನ ಮಗನಿಗೂ ಒಬ್ಬ ಮಗ ಇದ್ದಾನಲ್ಲ. ಅಜ್ಜಿ 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 ಏನಾಯ್ತು ಮಂಜ, ಇಲ್ಲಿಗೆ ಯಾಕೆ ಬಂದೆ? ಅಮ್ಮ ನಂಗೆ ಒಡೆದು ಓಡಿಸ್ಬಿಟ್ಲು. ಅವಳ್ದು ಯಾಕೋ ಜಾಸ್ತಿ ಆಯ್ತು, ನನ್ ಮೇಲಿನ ಕೋಪ ಎಲ್ಲ ನಿನ್ ಮೇಲೆ ತೀರ್ಸ್ಕೊಂತ ಇದ್ದಾಳ. ಇರು ಮನೆಗೆ ಬಂದು ಮಾಡ್ತೀನಿ. ನೀವ್ ಅವಳು ಹೊಡಿತೀರಾ? ಹೊಡಿಯೋಣ, ಅವಳ ಮೈಕೈ ನೋಡಿ ಹೆಂಗ್ ಬಾಸೊಂಡ ಬಿದ್ದಿರುತ್ತೆ. ಹೆಂಗಸ್ರಿಬ್ರು ತಮ್ಮ ಹತ್ರ ಇರೋ ಒಡವೆಗಳನ್ನ ಬಿಚ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಇವ್ನಿಲ್ಲ ಫಿನಿಷ್. ಯಾರೋ ನೀವು ನಮಗೆ ಆವಾಜ್ ಹಾಕ್ತೀರಾ? ನಾ ಯಾರು ಅಂತ ಗೊತ್ತಲ್ಲ. ನೀವ್ ಯಾರಾದ್ರೆ ನಮಗೇನು, ನಮಗ್ ಬೇಕಾಗಿರೋ ನಿಮ್ ಹತ್ರ ಇರೋ ಒಡವೆ. ಏನ್ ಮಾಡಿದ್ರಿ? ಅಯ್ಯೋ ಏನ್ ಮಾಡೋದು, ಎಸ್ಕೇಪ್ ಆಗೋದು. ನೀವ್ ಅವ್ರ ಕೈಯಿಂದ ತಪ್ಪಿಸ್ಕೋಬಹುದು, ಆದ್ರೆ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮರ್ಯಾದೆಯಲ್ಲಿ ಒಡವೆಗಳನ್ನೆಲ್ಲ ಈ ಬ್ಯಾಗ್ನಲ್ಲಿ ಹಾಕಿ. ಅದಕ್ಕೆ ಮೈ ಮೇಲೆ ಇಷ್ಟೊಂದು ಒಡವೆ ಹಾಕೊಂಡು ಓಡಾಡ್ಬಾರ್ದು. ಸರ್ಕಾರದವರು ಪೊಲೀಸ್ನವರು ಅಷ್ಟೊಂದು ಹೇಳಿದ್ರು ನಿಮ್ಗೆ ಅರ್ಥನೇ ಆಗಲ್ವಲ್ಲ. ಅಯ್ಯೋ ರೇಣುಕ ಅವರೇ, ನೋಡಿ ನಿಮ್ಮ ಒಬ್ಬಗನ್ಗಿರೋ ಬುದ್ಧಿ ನಮ್ಮಿಬ್ರಿಗೂ ಇಲ್ದಂಗ ಆಗೋಯ್ತಲ್ರಿ, ಎಲ್ಲ ಹಾಳಾಗೋಯ್ತು. ಬರ್ಕೊಂಡ್ರೆ ಪ್ರಾಣ ಹೋಗುತ್ತೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಕೊಟ್ಟ ಮೇಲೆ ಬುದ್ಧಿ ಬಂದ್ರೆ ಏನ್ ಪ್ರಯೋಜನ? ಏ ಬನ್ರು, ನಮ್ ಕೆಲ್ಸ ಆದ್ಮೇಲೆ ನಾವ್ ಇಲ್ಲಿ ಮಾರ್ಕೊಳ್ಳೋಣ. ಈ ಒಡವೆಗಳನ್ನೆಲ್ಲ ವಾಪಸ್ ಕೊಟ್ಬಿಡಿ. ವಾಪಸ್ ಕೊಡಲ್ಲ, ನಾವು ಕಳ್ತನ ಮಾಡಿದೀವಿ. ಈ ರೀತಿ ಕಳ್ತನ ಮಾಡೋದ್ರಿಂದ ನೀವ್ ಎಷ್ಟ್ ದಿನ ಬದುಕ್ತೀರಾ? ನಾಲ್ಕ್ ಜನಕ್ಕೆ ಒಳ್ಳೇದ್ ಮಾಡಿ, ಕೂಲಿ ಕೆಲಸ ಮಾಡಿದ್ರು ನೆಮ್ಮದಿಯಿಂದ ಬದುಕ್ಬೋದು. ನೀವೇ ಹೇಳಿ, ಕಳ್ತನ ಮಾಡೋದ್ರಿಂದ ನೀವ್ ನೆಮ್ಮದಿಯಾಗಿದ್ದೀರಾ? ನೆಮ್ಮದಿ ಎಲ್ಲಿಂದ ಸಿಗ್ಬೇಕಮ್ಮ? ಪ್ರತಿ ಕ್ಷಣ ಸಾವಿನ ಭಯದಲ್ಲಿ ಒದ್ದಾಡ್ತಿರ್ತೀವಿ. ಪೊಲೀಸ್ನವ್ರು ಬಂದು ಯಾವಾಗ ಅರೆಸ್ಟ್ ಮಾಡ್ತಾರೋ ಅನ್ನೋ ಭಯ. ನಮ್ಮ ಹೆಂಡತಿ ಮಕ್ಳ ಜೊತೆ ನೆಮ್ಮದಿಯಾಗಿರಕ್ಕಾಗಲ್ಲ. ಮತ್ ಯಾಕಿಂತ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮಿಂದ ನಾವು ಹೆಣ್ಮಕ್ಳು ರಸ್ತೆಯಲ್ಲಿ ಓಡಾಡ್ತಿರೋ ಹಾಗಾಗಿದೆ. ಅಲ್ಲರಿ, ನಮಗೂ ಮೈ ತುಂಬಾ ಒಡವೆಗಳನ್ನ ಹಾಕೊಂಡು ಓಡಾಡ್ಬೇಕನ್ನೋ ಆಸೆ ಇರೋದಿಲ್ವಾ? ನಮ್ ಜಾಗದಲ್ಲಿ ನಿಮ್ ಅಮ್ಮನೋ ತಂಗಿನೋ ಅಥವಾ ನಿಮ್ ಹೆಂಡತಿನೋ ಇದ್ದಿದ್ರೆ ನೀವ್ ಹೀಗೆ ಮಾಡ್ತಾ ಇದ್ರಾ? ಸಾರಿ ನಮ್ಮ, ಇವತ್ತು ನೀನು ನಮ್ ಕಣ್ ತರಿಸ್ಬಿಟ್ಟೆ. ನಿನ್ನಂತ ಮಗಳು ಸೊಸೆನ ಪಡೆದಿರೋರೇ ಪುಣ್ಯವಂತರು. ಏ ಅವ್ರಿಗೆ ಒಡವೆ ಬೇಕೋ. ಅದೆ ನಿಮ್ ಒಡವೆಗಳೆಲ್ಲ ನಿಮಗ್ ವಾಪಸ್ ಸಿಕ್ತಲ್ಲ. ಈಗ ನಾಟಕ ಆಡಿ ಒಡವೆ ಕೊಡ್ಸಿದ್ ಮಾತ್ರಕ್ಕೆ ನಾನೇನ್ ಕರಗ ನೀರಾಗಿ ಹೋಗ್ಬಿಡ್ತೀನಿ ಅನ್ಕೋಬೇಡ. ಅಜ್ಜಿ ಯಾಕಂಗ ಅಂತೀರಾ? ಯಾರೋ ಅಜ್ಜಿ ಆಂಟಿ ಅನ್ನೋ. ಆಯ್ತು ಆಂಟಿ, ಅವ್ರ ಕಣ್ಣೀರ್ಗೆ ಏನ್ ಬೆಲೆನೇ ಇಲ್ವಾ? ಕಣ್ಣೀರ್ಗೆಲ್ಲ ಬೆಲೆ ಕೊಡಕ್ಕೆ ನಾನ್ ಗಾಂಧಿನಗರ್ ಪ್ರೊಡ್ಯೂಸರ್ ಅನ್ಕೊಂಡ್ಯಾ. ನಾನು ಅತ್ತೆ. ನೀವ್ ಅತ್ತೆ ಅಲ್ಲ ಕತ್ತೆ. ಮಂಜು ದೊಡ್ಡವ್ರ ಹತ್ರ ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ಸುಮ್ನಿದೆ ಇಂಥ ಬಣ್ಣದ ಮಾತ್ಕೆಲ್ಲ ನಾನೇನ್ ಮಳ್ಳಗಳಲ್ಲ. ಏನ್ರಪ್ಪ ಎಲ್ರು ಬೀದಿಲ್ ನಿಂತಿದ್ದೀರಾ? ನಿಮ್ಮನ್ ನಂಬ್ಕೊಂಡ್ರೆ ನಂದಿ ಬೆಟ್ಟ ತುದಿಗೆ ನಿಂತ್ಕೋಬೇಕಾಗತ್ತೆ. ಅಮ್ಮ
ಮನೆಯಲ್ಲಿ ಮೀನ ಇವರಿಗೋಸ್ಕರ ಸ್ಪೆಷಲ್ ಅಡಿಗೆ ಮಾಡಿದಾಳೆ ಬಾರಮ್ಮ. ಅದು ಸ್ಪೆಷಲ್ ಹಳ್ಸಿರೋದ ಅಂತ ನಾವು ತಿನ್ಬಿಟ್ಟು ಹೇಳ್ತೀವಿ. ಕರೆಕ್ಟ್ ಆಗಿ ಹೇಳಿದ್ವಿ ರೇಣುಕ. ಇವ್ರ ಆಡ್ದಾಗೆಲ್ಲ ನಾವು ಕೇಳ್ತಾ ಇದ್ವಿ ಅಂತಂದ್ರೆ ಕೈ ಕಟ್ಕೊಂಡು ಬಾಯಿ ಮುಂಚ್ಕೊಂಡು ನಿಂತ್ಕೋಬೇಕಾಗತ್ತೆ. ಬನ್ನಿ ಹೋಗೋಣ. ಅತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗಾದ್ರೂ ಹೋಗೋವಾಗ ಎಲ್ಲಿಗೆ ಹೋಗ್ತೀರಾ ಅಂತ ಕೇಳಬಾರ್ದು. ಅದು ಅಪಶಕ ಅನ್ನೋದು ಗೊತ್ತಿಲ್ವ ನಿಮಗೆ? ಮತ್ತೆ ಇನ್ನೇನಂತ ಕೇಳ್ಬೇಕಿತ್ತು? ಹೋಗಿ ಬರ್ತೀರಾ ಅಂತ ಕೇಳ್ಬೇಕು. ಓ, ಅದೇ ಎಲ್ಲಿಗೆ ಹೋಗ್ತೀರಾ ಎಲ್ಲಿಗೆ ಬರ್ತೀರಾ ಅಂತ ಕೇಳ್ಬೇಕಾ? ಸಂಸಾರ ಮಾಡ್ತಾ ಇದೀವಿ ಅದಕ್ಕೆ ಅಲ್ವಾ ಹುಚ್ಚಮ್ಮ ಅವ್ರೆ ಒಂದೇ ಮಗುವಿಗೆ ಆಪರೇಷನ್ ಮಾಡಿಸ್ಕೊಂಡಿದ್ದು. ಏನ್ಸಕ್ಕೆ ರೇಣುಕ ಅವ್ರೆ, ಚಳಿಗಾಲದಲ್ಲಿ ಒಳ್ಳೆ ಬೇಸಿಗೆ ಇದ್ದಾಗಿದೆ ನೋಡಿ. ನಿಮ್ ತರ ಸೊಸೆ ಅಂದ್ರಿದ್ದಂಗೆ ನಮ್ ಜೀವನ ತಣ್ಣಗೆ ಮಾಡ್ತಾರೆ ಅನ್ಕೊಂಡ್ರೆ ನಮ್ ತಲೆನೇ ಬಿಸಿ ಮಾಡ್ತಾರೆ. ಏ ಮೀನಾ, ಏ ಮೀನಾ ಬಾರ ಇಲ್ಲಿ. ಬಂದೆ ಅತ್ತೆ. ಒಳಗಡೆ ಏನೇ ಮಾಡ್ತಾ ಇದ್ದೆ? ನಾವು ಬಂದ್ ಇಷ್ಟೊತ್ತಾದ್ರು ಅತ್ತೆ ನಿಮ್ಗೆ ಏನಾದ್ರೂ ಬೇಕಾ ಅಂತ ಕೇಳೋಷ್ಟು ಜ್ಞಾನ ಇಲ್ಲ ನಿನ್ಗೆ? ಅತ್ತೆ ಅದು ಅಡಿಗೆ ಮಾಡ್ತಿದ್ದೆ. ಅಡುಗೆಗಿರೋ ಬೆಲೆನೂ ನಮ್ಗಿಲ್ವಾ? ಏನೇ ಇದು ಸುಟ್ಟ ವಾಸನೆ? ಅತ್ತೆ ಅದು ಸ್ಟವ್ ಮೇಲೆ ಸಾಂಬಾರ್ ಇಟ್ಟಿದ್ದೀನಿ. ಅಯ್ಯೋ 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 ಮೂದೇವಿ, ಗ್ಯಾಸ್ ಏನ್ ನಿಮ್ ಅಪ್ಪನ ಮನೆಯಿಂದ ಬರುತ್ತಾ? ವರ್ಷಕ್ಕೆ ಆರೇ ಸಿಲಿಂಡ್ರು, ಅಷ್ಟರಲ್ಲೇ ನಾವು ಮ್ಯಾನೇಜ್ ಮಾಡ್ಬೇಕು. ನೀನ್ ಹೀಗೆ ಮಾಡ್ತಾ ಇದ್ಯೋ ಸೌದೆ ಒಲೆಯ ಮೇಲೆ ಅಡುಗೆ ಮಾಡಿಸ್ತೀನಿ. ಅವ್ರೆ ಇಷ್ಟೊಂದು ಟಾರ್ಚರ್ ಮಾಡಬಾರ್ದು, ನೋಡಿದ್ರೆ ಪಾಪ ಅನ್ಸುತ್ತೆ. ನಿಮ್ ಸೊಸೆ ಜೊತೆ ನೀವು ಚೆನ್ನಾಗಿ ಮಾತಾಡ್ತೀರಾ? ಮಾತಾಡ್ಬೇಕು ಅಂತಾನೆ ಅನ್ಕೊಳ್ತೀನಿ, ಆದ್ರೆ ಮುಖ ಕಂಡು ಕೂಡಲೇ ತೆಗೆದು ಬಾರ್ಬಿಡೋಣ ಅನ್ಸುತ್ತೆ ನೋಡಿ. ನನಗೂ ಹಾಗೆ. ಆದ್ರೂ ಸ್ವಲ್ಪ ಸ್ವಲ್ಪ ಪ್ರೀತಿ ತೋರಿಸ್ರಿ. ಸರಿ, ನನ್ನ ಸೊಸೆ ಮೇಲೆ ನಾನು ಪ್ರೀತಿ ತೋರಿಸ್ತೀನಿ, ನಿಮ್ ಸೊಸೆ ಮೇಲೆ ನೀವು ಪ್ರೀತಿ ತೋರಿಸಿ. ಯಾಕೆ ನಿಂತ್ಕೊಂಡೆ? ಕೂತ್ಕೋ. ಬೇಡ ಅತ್ತೆ, ನಾನು ನಿಂತ್ಕೊಂಡೇ ಇರ್ತೀನಿ. ನಾನು ಹೇಳ್ತಾ ಇದ್ದೀನಿ, ಕೂತ್ಕೋ. ಯಾಕೆ ಹೆದರ್ಕೋತಾ ಇದೀಯಾ? ನಿಮ್ಮ ಅತ್ತೆ ಏನು ಹುಲಿನ? ಅವ್ರಿಗೇನು ಮನುಷ್ಯತ್ವನೇ ಇಲ್ವಾ? ಅವ್ರಿಗೆ ಸಂಬಂಧಗಳೇ ಅರ್ಥನೇ ಆಗಲ್ವಾ? ಅವ್ರೇನು ಬುದ್ಧಿಗೇಡಿನ? ಇಲ್ಲಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದೇ ಇರೋಷ್ಟು ನಾಲಾಯಕ ಹೇಳೋಕ ಅವ್ರೆ. ಇದನ್ನ ಹೊಗಳಿಕೆ ಅಂತ ತಿಳ್ಕೊಬೇಕೋ ತೆಗಳಿಕೆ ಅಂತ ತಿಳ್ಕೊಬೇಕೋ ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ಪಂಚಗಳದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೌಂದರ್ಯ, ನಿನ್ನಿಂದ ತುಂಬ ಉಪಕಾರ ಆಯ್ತಮ್ಮ. ಯಾಕತ್ತೆ? ಕಳ್ಳರಿಂದ ನನ್ನ ಒಡವೆಲ್ಲ ಬಿಡಿಸ್ಕೊಟ್ಟಿಲ್ಲ ಅದಕ್ಕೆ. ಮತ್ತೆ ಆಗ್ಲೇ ನನ್ನನ್ನು ಬೈತಾ ಇದ್ರಿ. ಯಾಕೆ? ನಿಮ್ಮ ಅತ್ತೆ ನಿನ್ನ ಬೈಲುಬಾರ್ದ? ಅವ್ರಿಗೆ ಹುಚ್ಚ, ಅವ್ರಿಗೆ ತಲೆ ಕೆಟ್ಟಿದೇನ? ಈ ಬಿಲ್ಡಪ್ ಏನ್ ಹೇಳೋದು? ಏನಾದ್ರು ಅನ್ಕೊಳ್ಳಿ. ಮತ್ತೆ ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಯಾರನ್ನ ಮೀಟ್ ಮಾಡಕ್ ಹೋಗ್ತಾ ಇದೀಯೇ? ಏನು ಕಾವ್ರೆ, ಇದು ತೀರಾ ಅನ್ಯಾಯ ರೀ. ಏನು ಕೆಲಸ ಇಲ್ಲ, ಆಚೆ ಹೋಗ್ತೀನಿ ಅಂತಿದ್ದಾರೆ. ಆದ್ರೂ ಇಷ್ಟೊಂದು ಅನುಮಾನ ಪಡ್ಬಾರ್ದು ರೀ. ನೀವು ನಿಮ್ ಸೊಸೆ ಮೇಲೆ ಅನುಮಾನ ಪಟ್ಟಿಲ್ವೇ? ಪಟ್ಟಿದ್ದೀನಿ. ಮತ್ತೆ ನಾನು ಅನುಮಾನ ಪಡೋದ್ರಲ್ಲಿ ಏನ್ ತಪ್ಪಿದೆ? ಹೋಗ್ಲಿ, ನಾನೇ ಅವಳನ್ನ ಆಚೆ ಕರ್ಕೊಂಡು ಹೋಗಿ ಬರ್ತೀನಿ. ಅದಕ್ಕೆ ಏನ್ರ ಅಡ್ಗೋಡೆ ಹಾಕ್ತಿರೋ ಹೇಗೆ? ಗುಡ್ಡಿ ದೀಪಕ್ಕೆ ಅಡ್ಗೋಡೆ ಏನ ಕಟ್ಟಬೇಕು? ಕೈ ಇಟ್ಟರೆ ಸಾಕು, ಜೋರಾಗಿ ಉರಿಯತ್ತೆ. ಕರ್ಕೊಂಡೋಗಿ. ಸೌಂದರ್ಯ, ಅಂತೂ ನಮ್ ತೆಪ್ಪತ್ತೆ ದಡ ಸೇರ್ಲಿಕ್ಕೆ ಹತ್ತದ. ಆನೆ ಬಂತೊಂದಾನೆ ಯಾವೂರಾನೆ ಮೈಸೂರಾನೆ ಇಲ್ಲಿಗೆ. ಏನ್ ಮಾಡ್ತಾ ಇದೀರ ಮಾವ? ಕಾಣಿಸ್ತಿಲ್ವೇ, ನಮ್ಮ ಮಗುನ ಆಟ ಆಡಿಸ್ತಾ ಇದ್ದೀನಿ. ಇವನ್ ಮಗುನ ಗಡವ ಬೆಳೆದಂಗ್ ಬೆಳೆದಿದ್ದಾನೆ. ದೇಹ ಬೆಳೆದಿದೆ, ಆದ್ರೆ ಬುದ್ಧಿ ಬೆಳೆದಿಲ್ವಲ್ಲ ನಿಂತರ. ನನಗ್ ಬುದ್ಧಿ ಇಲ್ಲ ಅಂತೀರಾ? ಅಯ್ಯೋ, ಅದ್ ನಾನ್ ಹೇಳ್ಬೇಕೆ? ಇಡೀ ಏರಿಯಾನೇ ಹೇಳುತ್ತೆ, ಹೋಗ್ ಕೇಳು. ಹೌದು ಅಜ್ಜಿ, ನಿನಗ್ ಬುದ್ಧಿ ಇಲ್ಲ, ಅಹಂಕಾರ ಇದೆ. ಅತ್ತೆ ಅವನ್ಗೆ ಕೊಡಿದ್ದೀರಾ? ಅವನ್ಗೆ ಸ್ಲೇಟ್ ಯಾವ್ದು, ಬಳಪ ಯಾವ್ದಂತಾನೆ ಗೊತ್ತಾಗುದಿಲ್ಲ. ಮತ್ತೆ ಡಿಗ್ರಿ ಓದಿರೋರಾಗೆ ಮಾತಾಡ್ತಾನೆ. ಅವನ್ ಮೇಲೆ ಕೋಪ ಇದ್ರೆ ನನಗ್ ಹೊಡೀರಿ. ಏನ್ ರೇಣುಕ ಅವ್ರೆ, ಏನದ್ ಗಲಾಟೆ? ನೀವು ಕೊಟ್ಟಿರೋ ಸಲಿಗೆಯಿಂದಾನೆ ಇವರೆಲ್ಲ ನನಗ್ ತಿರುಗ್ ಬೀಳ್ತಾ ಇರೋದು. ಯಾವತ್ತು ತಿರುಗ್ ಬಿಡ್ಬೇಕಾಯ್ತು, ಇವತ್ ಬಿದ್ವಿ ಅಷ್ಟೇ. ನೋಡಿ, ಹಾಲ್ ಕುಡಿಯೋ ಬಾಯಲ್ಲಿ ಹಾಲ ಹಾಲ ಮಾತು. ಹೋಗ್ಲಿ ಬಿಡಿ ಪಾಪ. ಇದು ಪಾಪನ? ನಿಮ್ ಸೊಸೆ ಈ ತರ ತಪ್ಪು ಮಾಡಿದ್ರೆ ನೀವು ಸುಮ್ನೆ ಇರ್ತಿದ್ರ? ನಾನ್ ಯಾಕೆ ಸುಮ್ನೆ ಇರ್ತಿದ್ದೆ? ತೆಗೆದು ನಾಕ್ ಬಾರಿಸ್ ಬಿಡ್ತಿದ್ದೆ ಆಗ, ಈಗಲ್ಲ. ಸರಿ ಸರಿ, ಜಾಸ್ತಿ ಮಾತ್ ಬೇಡ. ನೀವೆಲ್ಲ ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಅವ್ರು ಬಾಯ್ಲಿ, ನೀ ಬಾಯ್ಲಿ. ಚಟ್ರಂಡಿ ಕರ್ಕೊಂಡು ಹೋಗ್ಬಿಟ್ಟು ನೀನ್ ಬೋಟಿ ಕೊಡಿಸ್ತೀನಿ, ನಾನ್ ಗುಳ್ಕಂತಿದ್ದೆ. ಬರೋ, ನೀವ್ ಬನ್ನಿ ಕೂತ್ಕೊಳ್ಳಿ. ಏನು ಮೀನ ಇದು? ಸರಿಯಾಗಿ ಕಸ ಗುಡಿಸಿಲ್ವೇನೆ? ಕಸ ಎಲ್ಲ ಕಾಲಿಗೆ ಮೆತ್ಕೋತಾ ಇದೆ. ಅದು ಮನೆ ಕೆಲಸ ಜಾಸ್ತಿ ಇತ್ತತೆ, ಈಗ ಗುಡಿಸ್ತೀನಿ. ಈಗ ಗುಡಿಸ್ತೀನಿ ಅಲ್ಲ, ಈಗಿಂದೀಗ್ಲೇ ಗುಡಿಸು. ಇಲ್ಲ ಅಂದ್ರೆ ನಿನ್ನೆ ಕಸ ಗುಡಿಸಿ ಕಾರ್ಪೊರೇಷನ್ ಗಾಡಿಗೆ ಹಾಕ್ತೀನಿ.
ಆಯ್ತತ್ತೆ, ನೀವು ಕೂತ್ಕೊಳ್ಳಿ. ಏನೇ ಮೀನಾ, ಇದು ಕಸ ಗುಡಿಸೋ ರೀತಿನ? ಅದೇ, ನಾನು ದಿನ ಇದೇ ತರ ಕಸ ಗುಡಿಸೋದು. ಕರೆಕ್ಟ್ ಆಗಿ ಗುಡಿಸ್ತಾ ಇದ್ದಾಳಲ್ಲ ರೇಣುಕಾ ಅವ್ರೆ. ಇದು ಕರೆಕ್ಟ್ ಆಗಿ ಗುಡಿಸ್ತಾ ಇದ್ದಾಳ? ನಿಮ್ಗೂ ಕಸ ಗುಡ್ಸಕ್ ಬರಲ್ವಾ? ಏನು ನನಗೆ ಕಸ ಗುಡ್ಸಕ್ ಬರಲ್ವಾ? ಮೀನಾ ಹಾ ಕಾಪರ್ಕೇನ ಕೆಳಗೆ, ನನಗ್ ಕಸ ಗುಡ್ಸಕ್ ಬರುತ್ತ ಅಂತ ಹೇಳ್ತಾರಲ್ಲ ನೋಡ್. ನೋಡಿದ್ರ ನಮ್ ಸೊಸೆನ ಅತ್ತೆ ಹೇಗ್ ಸಹಾಯ ಮಾಡ್ತಾಳೆ ಅಂತ? ಏನು, ನಮ್ ಮನೆಗ್ ಬಂದ್ಮೇಲೆ ನಿಮ್ ಸೊಸೆ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಹರಿತಾ ಇದೆ. ಅದೇನು ರೀ, ನಮ್ ಮನೇಲಿ ಇದ್ದಾಗ ನನ್ ಸೊಸೆನ ಅರ್ಥನೆ ಮಾಡ್ಕೊಳಕಾಗಿರ್ಲಿಲ್ಲ. ಈಗ ಇಲ್ಲಿ ಬಂದ್ಮೇಲೆ ಬಹುಶಃ ನಾನೇ ತಪ್ಪು ಮಾಡ್ತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಅಯ್ಯೋ, ನಿಮ್ ಸೊಸೆ ಕೇಳಿಸ್ಕೊಳ್ಳೋ ಹಾಗೆ ಮಾತಾಡ್ಬೇಡಿ, ಸಲಿಗೆ ತಗೊಂಡು ಸುಲಿಗೆ ಮಾಡ್ತಾರೆ. ಹೌದಾ? ಹಾಗಾದ್ರೆ ಏನ್ ಮಾಡೋದೀಗ? ನೀವು ಅವ್ಳು ಸೇವೆ ಮಾಡಬಾರ್ದು, ಅವಳು ನಿಮ್ ಸೇವೆ ಮಾಡ್ಬೇಕು. ಅದೇನ್ ಮಾಡಿಸ್ಕೋತೀರೋ ನಾನು ನೋಡೇ ಬಿಡ್ತೀನಿ. ಏನಾಯ್ತು ಅಂತ ಕೇಳ್ತಾ ಇದೆಯಲ್ವೇ, ಮಂಡಿ ನೋವು, ಕಾಲು ಹಿಡ್ಕೊಂಡ್ಬಿಟ್ಟಿದೆ, ಕೂತಿದ್ವಿ ಕಾಸ್ಕೊಂಡ್ ಮೇಲೆ ಭೂಮಿ. ಹೋಗೋ, ಬಿಸಿ ನೀರು ಕಾಸ್ಕೊಂಡು ತಗೊಬಂದು ಕಾಲಿಗೆ ಕಾವು ಕೊಡು, ಹೋಗೋ. ಸರಿ ಅಂತ ಹೋಗೆ. ಓಯ್ ಕೊಂಜೆ, ನನ್ನ ಹತ್ರ ನಾಟಿ ಔಷಧಿ ಅಂತ ತಂದು ಕೊಡ್ಬೇಕಾ? ಅವ್ರೇ ಇವ್ ಹೀಗ್ ಹೇಳ್ತಾ ಇದ್ದಾಳೆ. ಅಯ್ಯೋ, ಇವ್ಳು ಸ್ವಲ್ಪ ಹಾಗೆ ಮೆಂಟಲು, ಇವ್ಳ ಮಾತಿಗೆ ನಾನೇ ತಲೆ ಕರ್ಸ್ಕೊಳಲ್ಲ. ಏ ಮೀನಾ, ನೀನು ಮತ್ತೆ ಏನೇ ಇದ್ರು ನೀನು ಮುದ್ದಿನ ಗಂಡನ ಮಾತ್ರ ಮುದಿಯಾನೆಗಲ್ಲ. ನನ್ನ ಮುದಿಯಾನೆ ಮುದಿಯಾನೆ ಅಂತಾ ಇದ್ದೀರಾ? ಆನೆ ಮುದಿ ಆದ್ರೆ ಏನು, ವಯಸ್ಸಿದ್ರೆ ಏನು, ಆನೆಗಿರೋ ಬೆಲೆ ಇದ್ದೇ ಇರುತ್ತೆ ತಾನೆ. ಏನು ಹೇಳ್ತಾ ಇದ್ದೀರೋ ಏನೋ, ನನಗೆ ಅಂತ ಅರ್ಥ ಆಗ್ತಾ ಇಲ್ಲಪ್ಪ. ನನಗೆ ಅರ್ಥ ಆಗ್ತಾ ಇಲ್ಲ, ಈ ನಿಮ್ಗೆ ಅರ್ಥ ಆಗುತ್ತೆ. ಮಾತಾಡ್ಬೇಡಿ, ನಿಮ್ಗೆ ಏನೇ ಕಷ್ಟ ಇದ್ರು ನಾನು ನಿಮ್ ಜೊತೆಗೆ ಇರ್ತೀನಿ. ಬನ್ನಿ, ರೆಸ್ಟ್ ತಗೊಳ್ಳಿ. ರೇಣುಕಾ, ನೀನು ಭಯಂಕರ ಬುದ್ಧಿವಂತೆ ಮಾರೈತಿ. ನನ್ ಸಾಮಾನ್ ಅನ್ಕೋಬೇಡ ಮೀನಾ, ಬೆಟ್ ಕಟ್ಟಿದ್ರ ಬೆಟ್ಟನ ಬೆಳೆಸ್ತಾನ. ಗಿಲಿ ರಾಜ ಡಲ್ಲಾಗಿದ್ಯಾ? ನೀನು ಡಲ್ಲಾಗಿದ್ರೆ ನನ್ನ ಹೃದಯಕ್ಕೆ ನೋವಾಗ್ತದ? ಯಾರು ನೀವು, ಯಾಕ್ರಿ ಹೀಗ್ ಮಾತಾಡ್ತಾ ಇದ್ದೀರಾ? ಮನೆಗೆ ಬಂದು ಇಷ್ಟು ದಿವಸ ಆಯ್ತು, ನಾನು ಯಾರಂತ ಹೇಳಿ ಇನ್ನೂ ಗೊತ್ತಾಗ್ಲಿಲ್ವಾ? ನಾನು ಮಾರೈತೆ ಮಂಗಳೂರು ಮೀನನಾಥ. ಈ ಮೀನನಾಥ ಹಾಕಿದರೆ ಕನ್ನಡಕ, ಹುಡುಗಿಯರೆಲ್ಲರೂ ಇವನ ಮುಂದೆ ತಗದಾಗ. ನೀವು ಹೀಗ್ ಮಾತಾಡೋದನ್ನ ನನ್ನ ಅತ್ತೆ ಏನಾದ್ರೂ ಕೇಳಿಸ್ಕೊಂಡ್ರೆ ನಿಮ್ ಕೈನೋ ಕಾಲನೋ ಕತ್ತರಿಸಿ ಹಾಕ್ಬಿಡ್ತಾರಷ್ಟೇ. ಎಂತದ್ದು ಕತ್ತರಿಸಿ ಹಾಕುದು ಕೊರಂಟು? ನೀ ನನ್ನ ನೋಡಿದ ಕೂಡಲೇ ಮನೆಯೊಳಗೆ ಸೇರಿಸದ ಕಾಡು ಪಾಪದಾಗೆ ಮಾಡ್ತಾರೆ, ಇನ್ನು ನನ್ನೊಟ್ಟಿಗೆ ಅವ್ರು ಪೆಟ್ಟು ಮಾಡ್ಲಿಕ್ಕೆ ಉಂಟಾ? ರೀ ಸುಮ್ನೆ ಹೋಗ್ರಿ. ಎಂತದ ಕುದುರೆ, ಎಂತದಪ್ಪ ಇದು? ಬರೆಯುವ ಮೊದಲೇ ಪೆನ್ ಪೇಪರ್ ನ ನಡುವೆ ಬರುವ ಎರೆಸರ್ನಾಗೆ ಬರ್ತಾ ಉಂಟು. ನೀನ ಸುಟ್ಟುಂಡೆ? ಬರೀಲಿಕ್ಕೆ ಬಿಟ್ರೆ ಮಾರ್ಕ್ಸ್ ಚೆನ್ನಾಗಿ ತಗೋತೀರ ಅಂತ ಗೊತ್ತುಂಟು ಮಾರೇರೆ. ನಾವು ಮಾಡ್ತಿರೋದೇ ಅವಳಿಗೆ ಒಳ್ಳೇದಾಗ್ಲಿ ಅಂತ. ಅಂತದ್ರಲ್ಲಿ ನೀವೆಂತದಕ್ಕೆ ಅವಳನ್ನ ಅಯ್ಯೋ ಅನಿಸುದು? ಇಲ್ಲ ಚುಗುರಡ್ಡಿ, ನಾನೆಂತದಕ್ಕೆ ಅವಳನ್ನ ಅಯ್ಯೋ ಅನಿಸ್ಬೇಕಾ? ಅವಳ ಮುಖ ನೋಡ, ನೀರೇ ಕಾಣದ ಗಿಡದಾಗೆ ಉಂಟು. ಅದಕ್ಕೆ ನೀರನ್ನು ಕಿಮುಕಿಸಿ ಹಸಿರೆಲೆಯನ್ನು ಚಿಗುರಿಸಿ ಅವಳ ಮುಖವನ್ನು ಹೂವಿನ ಹಾಗೆ ಅರಳಿಸುವ ಪ್ರಯತ್ನ. ಏ ಗೋತಾ, ಗೋತಲ್ಲ ಗಾಂಪರ ನಾತ ಹೂ ಅವನೇ. ನೀವ್ ಅವ್ರಿಗೆ ಅದನ್ನ ಮಾಡಿರೋ ನೋವಾಗದಲ್ಲ. ಎಂತದದು? ಅದಪ್ಪ ಹೆಣ್ತಿರಿ ಸೆಟ್ಕೊಂಡಾಗ ನಮ್ಗೆ ಆಗ್ತದಲ್ಲ ಬೇಜಾರ. ಅದೇ ನಾನು ಮಾತಾಡಿದಕ್ಕೆ ಅವ್ರಿಗೆ ಬೇಜಾರಾದದಲ್ವಾ? ನೀ ನಮ್ಮನೆ ಪೆಟ್ಟು ಕಮ್ಮಿಯಾಗಿ ಮಾತಾಡ್ತಿಯಲ್ಲ, ಅದಕ್ಕೆ ಅವ್ರಿಗೆ ಬೇಜಾರಾದದ್ದು ಅಲ್ಲವ ಸೌಂದರ್ಯ. ಇವ್ರು ಹಾಗ್ಯಾಕ ಇವ್ರ ಬಗ್ಗೆ ಎಷ್ಟೊಂದು ತಲೆ ಕೆಡಿಸ್ಕೊಬೇಡಿ. ಅವ್ಳು ತಲೆ ಕೆಡಿಸ್ಕೊಳ್ಳೋದು ಅವ್ರ ಅತ್ತೆ ಬಗ್ಗೆ ಕಣಯ್ಯ, ಇಲ್ಲಿ ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಾಳೆ? ಏನ್ ಎಲ್ರು ಜಿಲೇಬಿಗೆ ನೊಣ ಮೆತ್ಕೊಂಡಂಗೆ ಸೇರ್ಕೊಂಡ್ಬಿಟ್ಟಿದ್ದೀರಾ? ನಾತನಿಗೆ ಲಾಟ್ರಿ ಹೊಡಿತಂತಮ್ಮ. ಯಾವ ರಾಜ್ಯದಲ್ಲೋ? ಹೃದಯ ಅನ್ನೋ ಸಾಮ್ರಾಜ್ಯದಲ್ಲಿ. ಅಂದ್ರೆ ನಿಮಗೆ ಮತ್ತೊಬ್ಬ ಮೊಮ್ಮಗನೋ ಮೊಮ್ಮಗಳು ಬರ್ತಿದ್ದಾಳೆ. ನನಗಿದ ಇಷ್ಟ ಇಲ್ಲ ನಾತ, ಮೊದ್ಲು ಹೋಗಿ ಆ ಮಗು ತೆಗ್ಸ್ಕೊಂಡ್ ಬಾ. ಅಮ್ಮ ಏನ್ ಹೇಳ್ತಿದ್ದೀರಮ್ಮ, ಈ ಮಗು ನಂದು. ನಾನೇ ನಂದು ಅಣ್ಣ, ನಾನ್ ಹೇಳದಷ್ಟು ಮಾಡು. ಏ, ನಿನಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ? ಅತ್ತೆ ಅನ್ನೋಳಿಗೆ ಮನುಷ್ಯತ್ವ ಕರುಣೆ ಇರಬಾರ್ದು. ಹಂಗಂತ ಯಾವ ನನ್ ಮಗ ಹೇಳಿದ್ದು? ಯಾವ ನನ್ ಮಗನು ಹೇಳಿಲ್ಲ. ಅತ್ತೆ ಸಂಘದಲ್ಲಿ ನಾವೆಲ್ಲ ಮಾಡಿದ ರೂಲ್ಸ್ ಇದು. ಜಾಸ್ತಿ ಮಾತಾಡದೆ ಮೊದ್ಲು ನಾನು ಹೇಳ್ದಂಗೆ. ಏನಕ್ಕ ಅವ್ರೆ, ಅವ್ರು ಹೇಳ್ತಾ ಇರೋ ಸರಿಯಾಗಿದೆ.
ಮಗುನ್ ತೆಗ್ಸೋದು ತಪ್ಪಾಗುತ್ತೆ. ತಪ್ಪು ಅಂತ ನೀವ್ ನನಗೆ ಹೇಳ್ತಾ ಇದ್ದೀರಾ? ನಿಮ್ ಸೊಸೆಗೆ ಹೆಣ್ಮಗು ಆಗುತ್ತೆ ಅಂತ ಗೊತ್ತಾಗ್ತಿದ್ದಂಗೆ ಆ ಮಗುನ ತೆಗ್ಸ್ಬಿಟ್ರಿ, ಅದು ತಪ್ಪು ಅನಿಸ್ಲಿಲ್ಲ? ಈಗ ನಾನ್ ಮಾಡ್ತಾ ಇರೋ ತಪ್ಪ? ಸಾರಿ 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 ರೇಣುಕಾ ಅವರೇ, ನಾನು ಗಂಡು ಮಗು ಆಗ್ಲಿ ಅನ್ನೋ ದುರಾಸೆಯಿಂದ ಹಾಗೆ ಮಾಡಿಬಿಟ್ಟೆ ಅಷ್ಟೇ. ಸಾರಿ ಕೇಳಿದ್ರೆ ತಾಯಿ ಸಂಕಟ ದೂರ ಆಗುತ್ತಾ? ನೀವು ಒಂದ್ಸಾರಿ ನಿಮ್ ಸೊಸೆ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ನಾನು ನಿಮ್ ದಾರಿಲೇ ಹೋಗ್ತಾ ಇದ್ದೀನಿ, ನಾನು ನನ್ನ ಸೊಸೆ ಹೊಟ್ಟೆಲಿರೋ ಮಗುನ ತೆಗೆಸ್ತೀನಿ. ಪ್ಲೀಸ್ ಪ್ಲೀಸ್ ರೇಣುಕಾ ಅವ್ರೆ, ಹಾಗೆ ಮಾಡಬೇಡಿ. ಒಂದ್ ವೇಳೆ ನಿಮ್ಗೆ ಆ ಮಗು ಬೇಡ ಅಂದ್ರೆ ನನಗ್ ಕೊಡಿ, ನಾನು ಸಾಕೋತೀನಿ. ಅತ್ತೆ ಈ ಮಾತು ನೀವ್ ಹೇಳ್ತಾ ಇದ್ದೀರಾ? ಯಾಕೆ ಡೌಟಾ? ನಾನು ಹೆಣ್ಣೆ ಕಣಮ್ಮ, ಅತ್ತೆ ಆಗೋ ಮುಂಚೆ ಸೊಸೆಯಾಗಿ ಮನೆಗೆ ಬಂದವಳು. ಸೊಸೆ ಸಂಕಟ ಏನು ಅಂತ ನನಗೂ ಅರ್ಥವಾಗುತ್ತೆ. ನೋಡು, ಇನ್ನು ಮುಂದೆ ನಾನು ನಿನಗೇನು ತೊಂದರೆ ಕೊಡಲ್ಲ, ನನ್ನ ಸ್ವಂತ ಮಗಳಿಗಾಗಿ ನೋಡ್ಕೋತೀನಿ. ಎಂತ ಮಾತು, ನಮ್ಮ ಪ್ರಯತ್ನ ಸಾರ್ಥಕವಾಯ್ತು. ಪ್ರಯತ್ನ? ನಿಮ್ಮನ್ನ ಕ್ಷಮಿಸ್ಬಿಡಿ, ನಿಮ್ಮನ್ನ ಬದಲಾಯಿಸ್ಬೇಕಂತಾನೆ ನಾವೆಲ್ಲರೂ ಸೇರಿ ಮಾಡಿದ ನಾಟಕ ಇದು. ನಾಟಕನ? ಪರವಾಗಿಲ್ಲ ಬಿಡಮ್ಮ, ನಿಮ್ಮ ಮನೆಗೆ ಬಂದ್ಮೇಲೆ ನಮಗೆ ಸೊಸೆ ಬೆಲೆ ಏನು ಅಂತ ಗೊತ್ತಾಯ್ತು. ಎಲ್ಲ ಅತ್ತೆಯರು ಸೊಸೆಯನ್ನ ತಮ್ಮ ಮಗಳು ಅಂತ ನೋಡ್ಕೊಂಡ್ಬಿಟ್ರೆ ಈ ಅತ್ತೆ ಸೊಸೆ ಜಗಳ ಅನ್ನೋದು ಬರೀ ಟಿವಿಲಿ ಮಾತ್ರ ನೋಡ್ಬಹುದು.